ಅಮೃತವರ್ಷಿಣೀ ಧರಣಿಗೆ ಜೀವಧಾರೆ ಅಮೃತವರ್ಷಿಣೀ. ಲೇ, ನೀನ್ ಹೀಗ್ ಭಯ ಪಡ್ಕೊಂಡಿದ್ರೆ ಇವ್ರಿಗೆಲ್ಲ ಅನುಮಾನ ಜಾಸ್ತಿ ಆಗುತ್ತೆ. ಆಗ ನೀನಿರೋ ವಿಷಯನ ಹೇಳಬೇಕಾಗುತ್ತೆ. ಆಮೇಲೆ ಏನಾಗುತ್ತೆ ಹೇಳು? ಇವರೆಲ್ಲರೂ ನಿನ್ನ ಹುಚ್ಚಿ ಅಂತ ತಿಳ್ಕೊತಾರೆ. ಅದು ಬೇಕಾ? ನಾನು ಏನು ಮಾಡ್ಲಕ್ಕ? ಆ ದೆವ್ವ ಬಂದು ರಾತ್ರಿ 12 ಗಂಟೆಗೆ ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಮೇಲೂ ನಾನು ಭಯ ಪಡದೆ ಯೋಚನೆ ಮಾಡಿದೆ ಹೇಗಿರಲಿ. ಅದು ನಿಜಾನೇ. ಆದರೆ ಅದಕ್ಕೆ ನೀನು ಹೀಗೆ ಎದುರ್ಕೊಂಡಿದ್ರೆ ಆಗಲ್ಲ ಅಮೃತ. ಪದೇ ಪದೇ ನೀನು ವಿಜಯ್ ಅವ್ರಿಗೆ ಫೋನ್ ಮಾಡಿ ಅವ್ರು ಸುರಕ್ಷಿತವಾಗಿದ್ದಾರೆ ಅಂತ ತಿಳ್ಕೊತಿರು. ದೆವ್ವ ಬರೋದು ರಾತ್ರಿ 12 ಗಂಟೆಗಲ್ವಾ? ದೆವ್ವಗಳು ಜಾಸ್ತಿ ಸುಳ್ಳು ಹೇಳ್ತವೆ. 12 ಗಂಟೆಗೆ ಅಂತ ಹೇಳಿ ಅದಕ್ಕೂ ಮುಂಚೆನೆ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತೀಯಾ? ಅದಕ್ಕೆ ಆಗಾಗ ನಿನ್ ಗಂಡನ್ ಫೋನ್ ಮಾಡಿ ವಿಚಾರಿಸ್ತಿರು. ಅವ್ರಗ ಬೇಡಕ್ಕ, ಅವ್ರು ಬೈತಾರೆ. ನಿನಗೆ ನಿನ್ ಗಂಡ ಮುಖ್ಯ ಅಂತಿದ್ರೆ ಮಾಡು, ಇಲ್ಲ ಅಂದ್ರೆ ನಿನ್ನಿಷ್ಟ. ಕಾಲ್ ಮಾಡ್ತಿದ್ದಾರೆ. ಹಲೋ. ಹಾಯ್, ಏನ್ ಮಾಡ್ತಿದ್ಯಾ? ಹಾ, ಕುಂಟೆಬಿಲ್ಲೆ ಆಡ್ತಿದ್ದೀನಿ. ಕುಂಟೆಬಿಲ್ಲೆನಾ? ಇನ್ನೇನ್ ಹೇಳಿ, ಈ ಮನೇಲಿ ನನಗೆ ಕೆಲಸ ಮಾಡೋದ್ ಬಿಟ್ರೆ ಬೇರೆ ಇನ್ನೇನಿದೆ? ಅದಕ್ಕೆ ಯಾಕೆ ಹಿಂಗ್ ಗುರುಂತ ರೇಗ್ತಿದ್ಯಾ? ಏನ್ ಕಾಲ್ ಮಾಡಿದ್ದು? ನಾನ್ ನಿನಗೆ ಫೋನ್ ಮಾಡೋದಕ್ಕೆ ರೀಸನ್ ಇರ್ಲೇಬೇಕಾ? ಸುಮ್ಮನೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ದೆ. ಆದ್ರೆ ನನಗ್ ಮಾತಾಡೋ ಮೂಡ್ ಇಲ್ಲ. ಏ ವರ್ಷ, ಯಾಕೆ ಕೋಪ ಮಾಡ್ಕೋತಿದ್ಯಾ? ಒಂದು ಮಾತು ಹೇಳ್ತೀನಿ ಕೇಳು. ಸಾರಿ, ಬಾಯ್. ಏ ವರ್ಷ, ಹಲೋ. ನನ್ನ ಟೆನ್ಷನ್ ನನಗಾದ್ರೆ ಇವ್ರದೊಂದು ಬೇರೆ. ಛೇ, ಇವಳ್ಯಾಕೆ ಹೀಗೆ ಆಡ್ತಿದ್ದಾಳೆ? ಅಮ್ಮ ನೋಡಿದ್ರೆ ಅವಳಿಗೆ ಹರ್ಟ್ ಆಗೋ ಥರ ಮಾತಾಡಬೇಡ ಅಂತ, ನೀನೇ ಕಾಂಪ್ರಮೈಸ್ ಆಗು ಅಂತ. ನಾನು ಇಷ್ಟೇ ಕಾಂಪ್ರಮೈಸ್ ಆದ್ರೆ ಇವಳು ನನ್ನ ಅರ್ಥನೇ ಮಾಡ್ಕೋತಿಲ್ವಲ್ಲ. ವಿನಯ್, ವಿನಯ್. ಏನು ಬ್ರದರ್? ಅಗರ್ವಾಲ್ ಕಂಪನಿ ಫೈಲ್ ಎಲ್ಲಿದೆ? ಇಲ್ಲೇ ಇದೆ. ರೆಡಿಯಾಗಿದೆಯಾ? ಹ್ಞೂ, ರೆಡಿಯಾಗಿದೆ. ರೆಡಿ ಆದಮೇಲೆ ತಂದ್ಕೊಡ್ಬೇಕು ಅಂತ ಗೊತ್ತಿಲ್ವಾ? ಆಫೀಸಲ್ಲಿದ್ದಾಗ ಕೆಲಸದ ಕಡೆ ಮಾತ್ರ ಗಮನ ಇರಲಿ. ಅರ್ಥ ಆಯ್ತಾ? ಸಂಜೆ 7 ಗಂಟೆಗೆ ಮೀಟಿಂಗ್ ಇದೆ, ಅರೇಂಜ್ ಮಾಡು. ಓಕೆ ಬ್ರದರ್. ತುಂಬಾ ಹಸಿವಾಗ್ತದೆ, ಅಡುಗೆ ಆಯ್ತಾ ನೋಡಿ? ಪಾಪ, ಒಬ್ಳೆ ಮಾಡ್ತಿದ್ದಾಳಲ್ವಾ, ಅದಕ್ಕೆ ಲೇಟ್ ಆಗ್ತಿದೆ. ಆದ್ಮೇಲೆ ಅವಳೇ ಕರೀತಾಳಿರು. ಕೋಮಲ್, ಅಡುಗೆ ಆಯ್ತಾ? ಓ, ರೆಡಿಯಾಗಿದೆ, ತಗೊಳ್ಳಿ. ಏನಿದು, ಪಾರ್ಸೆಲ್ ತಂದಿದ್ಯಾ? ಹೋಟೆಲಲ್ಲಿ ಪಾರ್ಸೆಲ್ ತಾನೇ ಕೊಟ್ಕೊಡೋದು? ಹೋಟ್ಲಿಂದ ತಂದ್ರ? ಹೌದು. ಅಲ್ಲ ಕೋಮಲ್, ಪಾಪ ಕರಣ್ ನೀನ್ ಮಾಡಿದ ಅಡ್ಗೆನ ತಿನ್ಬೇಕು ಅಂತ ಎಷ್ಟು ಆಸೆಯಿಂದ ಕಾಯ್ತಿದ್ದಾನೆ. ಅಂತದ್ರಲ್ಲಿ ಹೋಟ್ಲಿಂದ ತಂದಿದೀಯಲ್ಲ. ನನಗೆ ಸರಿಯಾಗಿ ಅಡ್ಗೆ ಮಾಡಕ್ ಬರಲ್ಲ ಅಂತ ನಿಮಗೂ ಗೊತ್ತು. ಇನ್ನು ನಾನ್ ಮಾಡಿ ಅದನ್ನ ನೀವಿಬ್ರು ತಿಂದು ಆರೋಗ್ಯ ಹಾಳಾದ್ರೆ ಕಷ್ಟ ಆಗುತ್ತೆ. ಜೊತೆಗೆ ನೀವಿಬ್ರಿಗೂ ತುಂಬಾ ಹಸುವಾಗ್ತಿತ್ತಲ್ವಾ, ಅದಕ್ಕೆ ಹೋಟೆಲ್ನಿಂದಾನೇ ತಂದೆ. ನೀವ್ ಹೇಳೋದು ಸರಿ, ಆದ್ರೆ ಹೋಟ್ಲಿಂದ ತರೋ ಬದಲು ಮನೇಲೆ ಮಾಡಿದಿದ್ರೆ ದುಡ್ಡು ಉಳಿತಿತ್ತು.
ನಮಗೀಗ ಅದು ಇಂಪಾರ್ಟೆಂಟ್ ಅಲ್ವಾ? ನಾನೇನು ಯಾವಾಗಲೂ ಹೋಟೆಲಿಂದ ತರ್ತೀನಿ ಅಂತ ಹೇಳಿಲ್ವಲ್ಲ, ಇವತ್ತೇನೋ ಅತ್ತೆಯವ್ರ ಕೈ ನೋತಾಯಿತ್ತು ಅದಕ್ಕೆ ಅಡುಗೆ ಮಾಡಕ್ಕೆ ಆಗಲ್ಲ ಅಂದ್ರು, ನಾಳೆಯಿಂದ ಇವರೇ ಮಾಡ್ತಾರಲ್ಲ, ಸೊ ನೋ ಪ್ರಾಬ್ಲಮ್. ನೀವು ಹೇಳೋದು ಸರಿನೇ, ಸದ್ಯಕ್ಕೆ ಇದೇ ತಿಂತೀನಿ. ಅತ್ತೆ ನೀವು ತಿನ್ನಿ ಚೆನ್ನಾಗಿರುತ್ತೆ. ಆ ಕಾರ್ನರ್ನಲ್ಲಿ ದೊಡ್ಡ ಹೋಟೆಲ್ ಇದೆಯಲ್ಲ ಅಲ್ಲಿಂದ ತಂದೆ, ಒಂದು ಪ್ಲೇಟ್ 55 ರೂಪಾಯಿ. ಒಂದು ಪ್ಲೇಟ್ಗೆ 55 ರೂಪಾಯಿಯಾ? ಇದನ್ನು ತರಕ್ಕೆ ನಿನ್ನದ ದುಡ್ಡೆಲ್ಲಿತ್ತು? ಅಡುಗೆ ಮನೆಯಲ್ಲಿ ಕಡಲೆಬೇಳೆ ಡಬ್ಬದಲ್ಲಿ ದುಡ್ಡು ಮುಚ್ಚಿಟ್ಟಿದ್ರಲ್ಲ ಅದನ್ನು ತಗೊಂಡೆ. ನಾನು ನಾರ್ತ್ ಇಂಡಿಯನ್ ಮೀಲ್ಸ್ ತಿಂದೆ, 130 ರೂಪಾಯಿ ಆಯಿತು, ಉಳಿದದ್ರಲ್ಲಿ ನಿಮ್ಮಿಬ್ರಿಗೂ ತಂದೆ. ಅದಕ್ಕೆ ನನ್ನ ಹತ್ರ 1 ರೂಪಾಯಿನೂ ಉಳಿದಿಲ್ಲ, ತರಕಾರಿನ ಸಾಲದಲ್ಲಿ ತಂದಿದ್ದೀನಿ, ಸಂಜೆ ಅವ್ರಿಗೆ ಕೊಟ್ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಹಾಳಿ, ನಿನ್ನ ಕೈಗೆ ಯಜಮಾನಿಕೆ ಕೊಟ್ಟರೆ ನನ್ನನ್ನು ತಿರುಪೆ ಎತ್ತ ಕಳಿಸ್ಬಿಡ್ತೀಯ. ಕರಣ್, ಇವಳು ಹೀಗೆ ಮಾಡ್ತಿದ್ರೆ ಸಂಸಾರ ನಿಭಾಯಿಸೋದು ಹೇಗೋ? ಚಿಕ್ಕಮ್ಮ, ಶ್ರೀಮಂತರ ಮನೆ ಹುಡುಗಿ, ನಮ್ಮಿ ಮಿಡಲ್ ಕ್ಲಾಸ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ತಿಳ್ಕೊಂತಾರೆ ಬಿಡಿ. ಈಗ ಪಲಾವ್ತೀನಿ. ನಾನು ಕಷ್ಟಪಟ್ಟು ದುಡ್ಡನ್ನ ಸ್ವಿಚ್ ಆಫ್ ಮಾಡಿ ಡಬ್ಬದಲ್ಲಿ ಇಟ್ಟಿದ್ರೆ ಇವಳೆಲ್ಲ ಖರ್ಚು ಮಾಡಿದಾಳಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ದುಡ್ಡೆಲ್ಲ ಹೋಯ್ತಲ್ಲ. ಮಿಸ್ಟರ್ ಅಗರ್ವಾಲ್, ಇಲ್ಲಿವರೆಗೂ ನಾನು ನಿಮಗೆ ಡಿಮ್ಯಾಂಡ್ ಮಾಡಿದಷ್ಟು ರಾ ಮೆಟೀರಿಯಲ್ ಸಪ್ಲೈ ಮಾಡಿದ್ದೀರಾ, ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಆದರೆ ಮಾರ್ಕೆಟ್ನಲ್ಲಿ ನಮ್ಮ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ನಮ್ಮ ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡಬೇಕು ಅಂದರೆ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಸೊ ನಮಗಿನ್ನೂ ಹೆಚ್ಚು ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡಬೇಕಾಗತ್ತೆ. ಶೋರ್ ಸರ್, ನಿಮ್ಮ ಕಂಪ್ನಿಯಿಂದನಲ್ಲ ನಮ್ಮ ಬಿಸ್ನೆಸ್ ಜಾಸ್ತಿ ಆಗಿರೋದು, ಎಷ್ಟು ಬೇಕಾದ್ರೆ ನಾವು ಸಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಅಮೃತ, ಯಾಕೆ ಭಯ ಪಡ್ತಿದ್ಯಾ? ಫೋನ್ ಮಾಡು. ಅವ್ರು ಕೋಪ ಮಾಡ್ಕೋತಾರೇನೋ ಅಂತ ಭಯ ಆಗ್ತಿದೆ ಅಕ್ಕ. ನಿನಗೆ ಫೋನ್ ಮಾಡಿ ಹೇಗಿದ್ದೀರಾ ಅಂತ ವಿಚಾರಿಸಿದ್ರೆ ಅವ್ರಿಗೆ ಖುಷಿ ಆಗುತ್ತೆ, ನಿನ್ನ ಮೇಲೆ ಪ್ರೀತಿನೂ ಜಾಸ್ತಿ ಆಗುತ್ತೆ. ಹೀಗೆ ಭಯ ಪಡೋದು ಬಿಟ್ಟು ಫೋನ್ ಮಾಡು. ಆಕ್ಚುಲಿ ಕಟ್ ಮಾಡಿಬಿಟ್ರು. ಅದಕ್ಕೇನು, ಇನ್ನೊಂದ್ಸಲ ಮಾಡು. ಸರಿ ಅಕ್ಕ. ಅಕ್ಕ ಮತ್ತೆ ಕಟ್ ಮಾಡಿಬಿಟ್ರು, ಯಾಕಿರ್ಬೋದು? ಅವ್ರು ಹುಷಾರಾಗಿದ್ದಾರೆ ತಾನೆ? ಪದೇ ಪದೇ ಕಟ್ ಮಾಡ್ತಿದ್ದಾರೆ ಅಂದರೆ ನನಗೆ ಯಾಕೋ ಅನುಮಾನ ಬರ್ತಿದೆ ಕಣೆ. ಅಂದರೆ ದೆವ್ವದ ಕಾಟ ಏನಾದರೂ ಇರ್ಬೋದಾ? ಪದೇ ಪದೇ ಕಟ್ ಮಾಡ್ತಿದ್ದಾರೆ ಅಂದರೆ ನನಗೆ ಯಾಕೋ ಅನುಮಾನ ಬರ್ತಿದೆ ಕಣೆ. ಅಂದರೆ ದೆವ್ವದ ಕಾಟ ಏನಾದರೂ ಇರ್ಬೋದಾ? ಇರ್ಬೋದೇನೋ, ಯಾವುದಕ್ಕೂ ಇನ್ನೊಂದ್ಸಲ ಟ್ರೈ ಮಾಡು, ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ. ಮಿಸ್ಟರ್ ಅಗರ್ವಾಲ್, ಸ್ಟೇಟ್ಮೆಂಟ್ಸ್ ಎಲ್ಲ ರೆಡಿ ಮಾಡಿಸ್ತೇನೆ, ಆಮೇಲೆ ಒಂದ್ಸಲ ನೋಡಿ ಸೈನ್ ಮಾಡಿಬಿಡಿ. ಶೋರ್ ಸರ್. ಮೋನಾ, ಆದಷ್ಟು ಬೇಗ ಪೇಪರ್ಸ್ನೆಲ್ಲ ರೆಡಿ ಮಾಡಿಸು. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ, ಹಲೋ. ನಾನು ಅಮೃತ. ಏನು, ನೀವು ಹೇಗಿದ್ದೀರಾ ಅಂತ ಕೇಳೋಕೆ ಫೋನ್ ಮಾಡಿದೆ. ಏನಂಗಂದ್ರೆ? ಅದು ನಿಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ನಡೀತಿದ್ಯಾ ಅಂತ ಕೇಳ್ತಿದ್ದೀನಿ.
ಮೀಟಿಂಗಲ್ಲಿ ಬ್ಯುಸಿ ಇದ್ದವ್ರಿಗೆ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿಬಿಟ್ಟು ಕೆಲಸ ಹೇಗೆ ನಡೀತಿದೆ ಅಂತ ಕೇಳ್ತಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಇಡಿಯಟ್. ಅಲ್ಲ, ಅದು ನೀವಿವತ್ತು ಬೇಗನೆ ಮನೆಗೆ ಬರ್ತೀರಾ ತಾನೆ? ಅದೆಲ್ಲ ನಿನ್ಗ್ಯಾಕೆ? ಇಡು ಫೋನು. ಅಮೃತ, ಅವ್ರು ಹುಷಾರಾಗಿದ್ದಾರಂತ? ಹ್ಞೂ, ಅವ್ರು ನನ್ನ ಹತ್ರ ಮಾತಾಡಿದ್ರು. ಸದ್ಯ ಅವ್ರಿಗೇನೂ ಆಗಿಲ್ಲ. ಹೌದಾ? ನನಗೀಗ ಸಂತೋಷ ಆಯಿತು. ನೀನು ಯಾಕೆ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಖುಷಿ ಪಡಬೇಕು ತಾನೇ? ಇಲ್ಲಕ್ಕ, ನಾನು ಪದೇ ಪದೇ ಫೋನ್ ಮಾಡಿ ಅವ್ರ ಕೆಲಸಕ್ಕೆ ತೊಂದರೆ ಕೊಟ್ಟೆ ಅಂತ ಅವ್ರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಅವ್ರು ಸುರಕ್ಷಿತವಾಗಿದ್ದಾರಲ್ಲ, ಅದಕ್ಕೆ ಸಂತೋಷ ಪಡು. ಹಾಗಂತ ಮೈ ಮರ್ತ್ಬಿಟ್ಬೇಡ. ಅತ್ತೆವ್ವ 12 ಗಂಟೆ ಒಳಗೆ ಯಾವಾಗ್ಲಾದ್ರೂ ಬಂದು ಅವನ್ನ ಕರ್ಕೊಂಡೋಗ್ಬೋದು. ಹುಷಾರು. ಅಮೃತ, ಯಾಕೆ ಹಿಂಗೆ ನಿಂತಿದ್ಯಾ? ಏನಾಯ್ತು? ಏನೂ ಇಲ್ಲ ಅತ್ತೆ. ಇತ್ತೀಚೆಗೆ ನೀನು ಯಾಕೋ ಒಂಥರ ಇದೆಯಾ, ಯಾಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನೋಡು, ಇದು ವಿಜಯ್ಗೆ ತುಂಬ ಇಷ್ಟವಾದ ವಾಚು. ಕೆಟ್ಟೋಗಿದೆ ಅಂತ ಯೂಸ್ ಮಾಡದೆ ಒಳಗಿಟ್ಟಿದ್ದಾನೆ. ಇದನ್ನು ನೀನು ರಿಪೇರ್ ಮಾಡಿಸಿ ಅವನು ಒಳ್ಳೆ ಮೂಡಲ್ಲಿರೋವಾಗ ಕೊಡು. ಖುಷಿ ಪಡ್ತಾನೆ. ನಾನು ಹೇಳಿದ ತಲೆ ಒಳಗೆ ಹೋಯ್ತಾ? ಹ್ಞೂ, ಈ ವಾಚ್ನ ಅವ್ರಿಗೆ ಕೊಡಬೇಕು. ಅಯ್ಯೋ, ಬರೀ ಕೊಡೋದು ಮಾತ್ರ ಅಲ್ಲ, ರಿಪೇರಿ ಮಾಡಿಸಿ ಅವನ ಕೈಗೆ ಕೊಡು ಅಂತ ಹೇಳಿದೆ. ಸರಿ ಅತ್ತೆ. ಏನು ಹುಡುಗಿರೋ ಏನೋ, ಎಲ್ಲ ಅರ್ಧಂ ಪರ್ಧಂ ಕೇಳಿಸ್ಕೊಳ್ತೀರ. ಯಾವಾಗ್ಲಾದ್ರೂ ಬಂದು ಅವನ್ನ ಕರ್ಕೊಂಡೋಗ್ಬೋದು. ಹುಷಾರು. ದೇವ್ರೆ, ಅವ್ರಿಗೇನೂ ಆಗದೆ ಇರಲಪ್ಪ. ಅಮೃತ, ಇಲ್ಲಿ ಯಾಕೆ ನಿಂತಿದ್ಯಾ? ಅವ್ರಿನ್ನೂ ಬಂದಿಲ್ವಲ್ಲ ಅತ್ತೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಕೆಲಸ ಜಾಸ್ತಿ ಇರಬೇಕು, ಬಂದ್ಬಿಡ್ತಾನೆ. ನೀನು ಒಳಗೋಗು. ಅಮೃತ, ಬಾಯಿಲಿ. ಏನಜ್ಜಿ? ಕೂತ್ಕೋ. ಅಮೃತ, ನಾನು ನಿನ್ನನ್ನು ತುಂಬ ಗಮನಿಸ್ತಾ ಇದ್ದೀನಿ. ಇತ್ತೀಚೆಗೆ ನೀನು ತುಂಬ ಭಯದಲ್ಲಿರ್ತೀಯ. ಮಾತಾಡ್ಸಿದ್ರೆ ನಿಂದೇ ಯೋಚನೆಯಲ್ಲಿರ್ತೀಯ. ಯಾರ ಹತ್ರ ಏನೂ ಹೇಳ್ತಿಲ್ಲ. ಏನಾಗಿದೆ ನಿನಗೆ? ನೀವು ಅಂದ್ಕೊಂಡಂಗೆ ಏನೂ ಆಗಿಲ್ಲ ಅಜ್ಜಿ. ನೋಡು, ನನಗೆ ಕೆಲವು ಸೂಕ್ಷ್ಮಗಳು ಅರ್ಥ ಆಗುತ್ತೆ. ಈ ನಿನ್ನ ದುಗುಡ ಭಯ ಎಲ್ಲ
ವಿಜಯ್ ವಿಷಯಕ್ಕೆ ಅನ್ವಯಿಸ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡು ಬಂಗಾರಿ, ಅದೇನು ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳು, ಅದನ್ನು ಪರಿಹರಿಸೋಕೆ ನಾನು ಪ್ರಯತ್ನ ಪಡ್ತೀನಿ. ಅಜ್ಜಿ, ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಅವ್ರ ವಿಷಯಕ್ಕೆ ನನಗೆ ತುಂಬ ಆತಂಕ ಆಗ್ತಿರುತ್ತೆ. ಏನೇನೋ ಯೋಚನೆಗಳು ಬರ್ತಿರುತ್ತೆ, ಆದರೆ ಯಾಕೆ ಅಂತ ಗೊತ್ತಿಲ್ಲ. ಯಾಕಂದರೆ ನೀನು ಅವನನ್ನು ತುಂಬ ಪ್ರೀತಿಸ್ತಿದ್ಯ, ಅದಕ್ಕೆ ಈ ಭಯ. ಆದರೆ ಈ ನಿನ್ನ ಪ್ರೀತಿ ವಿಜಯ್ಗೆ ಏನೂ ಆಗದೆ ಇರೋ ಹಾಗೆ ಅವನನ್ನು ರಕ್ಷಿಸುತ್ತೆ. ನೀನೇನು ಯೋಚನೆ ಮಾಡಬೇಡ. ನಿಜನ ಅಜ್ಜಿ, ನಿನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅಜ್ಜಿ, ಒಂದು ನಿಮಿಷ ಬಂದೆ. ಅವ್ರು ಬರಲಿಲ್ವಾ? ಅಣ್ಣ ಇವತ್ತು ಸ್ವಲ್ಪ ಲೇಟಾಗಿ ಬರ್ತಾನಂತೆ. ಯಾಕೆ? ಆಫೀಸಲ್ಲಿ ಕ್ಲೈಂಟ್ ಜೊತೆ ಬ್ಯುಸಿ ಇದ್ದ, ನಾನು ಬರೋದು ಸ್ವಲ್ಪ ಲೇಟಾಗುತ್ತೆ, ನೀನು ಹೋಗು ಅಂದ ಅದಕ್ಕೆ ಬಂದುಬಿಟ್ಟೆ. ಅವ್ರ ಜೊತೆಯಲ್ಲಿದ್ದು ಕರ್ಕೊಂಡು ಬರಬೇಕಲ್ವಾ? ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ದೀರಾ? ಕೂಲ್ ವಿನಯ್, ಈಗ ಬಂದ್ರಾ? ನಿಮಗೋಸ್ಕರನೇ ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ದೆ. ಬನ್ನಿ, ನಿಮಗೆ ಬಿಸಿ ಬಿಸಿ ಟೀ ಮಾಡಿಕೊಡ್ತೀನಿ. ಥ್ಯಾಂಕ್ಸ್. ಆದರೆ ಇವತ್ತು ನಾನು ಅತ್ತಿಗೆ ಕೈಯಿಂದ ಟೀ ಮಾಡ್ಸ್ಕೊಂಡು ಕುಡಿಬೇಕು. ಏನು ಅತ್ತಿಗೆ ಮಾಡಿಕೊಡ್ತೀರಾ? ಅವರು ಬಂದಿದ್ರೆ? ಅತ್ತಿಗೆ ಅವ್ನು ಇನ್ನೇನು ಬಂದುಬಿಡ್ತಾನೆ, ನೀವ್ಯಾಕೆ ಟೆನ್ಷನ್ ತಗೋತಿದ್ದೀರಾ? ಹೋಗಿ ಟೀ ಮಾಡ್ಕೊಂಬನ್ನಿ. ಅವಳು ಮಾಡೋ ಟೀನೇ ಬೇಕಾ? ನಾನು ಮಾಡಿದ್ರೆ ಹಿಡ್ಸಲ್ವಾ? ಏನು ವರ್ಷ, ನೀನು ಗೊತ್ತಿದ್ರು ಕೇಳ್ತೀಯ? ಹಾಯ್ ಅಜ್ಜಿ. ಏನಜ್ಜಿ, ಒಬ್ಬರೇ ಕೂತಿದ್ದೀರಾ? ಟೀ ಕುಡಿದ್ರಾ? ಟೀ ಆಯಿತು, ಈಗ ಅಮೃತ ಮಾಡ್ತಿದ್ದಾಳೆ, ಇನ್ನೊಮ್ಮೆ ಟೀ ಕುಡಿತೀನಿ. ವಿಜಯ್ ಯಾಕೋ ಬರಲಿಲ್ಲ? ಅವನಿಗೆ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂದ. ಥ್ಯಾಂಕ್ ಯು ಅತ್ತಿಗೆ. ನೋಡಿ, ಅವನೇ ಫೋನ್ ಮಾಡ್ತಿದ್ದಾನೆ. ಹಲೋ, ಹೇಳಿ ಬ್ರದರ್. ಹೌದಾ? ಎಲ್ಲಿ? ಸರಿ ಸರಿ. ಏನಂತೆ?